ಇಕ್ಸಿಕೊಳ್ಳ ಕನ್ಸರ್ನ್ ಬೈಕ್ ಕಳಿಸಿ. ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿ ಸರ್. ಹೇಳಿ ಬನ್ನಿ ಸರ್. ಬರ ಶುಕ್ರವಾರ ದಸರಾ ಹಬ್ಬ ಬರ್ತಾ ಇದೆ. ಹೌದು. ಕಾರ್ಮಿಕರೆಲ್ಲ ಅಡ್ವಾನ್ಸ್ ಕೇಳ್ತಾ ಇದಾರೆ. ಭೀಮಣ್ಣ, ಈ ವರ್ಷ ಅಡ್ವಾನ್ಸ್ ಕೊಡಕ್ ಆಗೋದಿಲ್ಲ ಸರ್. ವರ್ಷ ವರ್ಷ ಕೊಡ್ತಾ ಇದ್ರಿ, ಈ ವರ್ಷ ಏಕಾಏಕಿ ಇಲ್ಲ ಅಂದ್ಬಿಟ್ರೆ ಯಾಕ್ ಸರ್? ಅಡ್ವಾನ್ಸ್ ಕೊಡಕ್ ಆಗಲ್ಲ ಅಂದೆ, ಬೋನಸ್ ಕೊಡಕ್ ಆಗಲ್ಲ ಅಂದ ಸರ್. ಭೀಮಣ್ಣ, ನಿಮ್ಮಂತ ಕಾರ್ಮಿಕರು ಹಗಲು ರಾತ್ರಿ ದುಡಿದು ನಿಯತ್ತಿಂದ ಕೆಲಸ ಮಾಡಿದಕ್ಕೆ ನಮ್ಮ ಫ್ಯಾಕ್ಟ್ರಿಗೆ ಈ ವರ್ಷ 30 ಲಕ್ಷ ರೂಪಾಯಿ ಲಾಭ ಬಂದಿದೆ. ಆ ಲಾಭ ನಿಮಗೂ ಸೇರಿದ್ದು ಭೀಮಣ್ಣ, ಅದನ್ನ ಕೇಳೋಕೆ ನಿಮಗೂ ಹಕ್ಕಿದೆ. ದೊಡ್ಡ ಮಾತು ಸರ್. ಯಜಮಾನರು ಬರಲಿ, ಅವ್ರ ಹತ್ರ ಮಾತಾಡಿ ಕೊಡಿಸ್ತೀನಿ ಸರ್. ತುಂಬಾ ಸಂತೋಷ ಸರ್. ಸರ್, ಈ ವರ್ಷ ದಸರಾ ಹಬ್ಬನ ಭರ್ಜರಿಯಾಗಿ ಮಾಡ್ಕೊತೀವಿ ಸರ್. ಮಾಡೋಣ ಮಾಡೋಣ, ಖಂಡಿತ ಮಾಡೋಣ. ಅಮ್ಮವ್ರು ಚಿಕ್ಕಜ್ಮನ್ರೆ, ಅಮ್ಮವ್ರು ದೊಡ್ಡಜ್ಮನ್ರು ಬಂದ್ಬಿಟ್ರು. ಬನ್ನಿ ಬನ್ನಿ, ಬೇಗ ಬನ್ನಿ. ಬಂದೆ ಬಂದೆ. ಏನೆ ಹಗಲೊತ್ತೆ ಕರೀತಾ ಇದೀಯಾ? ಹೊತ್ತು ಗೊತ್ತಿಲ್ಲ ನಿನಗೆ. ಮುಚ್ಚಿ ಆ ಬಾಯನ್ನ. ಸದ್ಯ ಬಾಯಿ ಅಂದಿಲ್ಲ. ನಾನ್ ಅಂದಿದ್ದು ದೊಡ್ಡ ಯಜಮಾನ್ರು ಬಂದಂತ ಚಿಕ್ಕ ಯಜಮಾನ್ರನ್ ಕರೆದಿದ್ದು. ಮನೆ ಯಜಮಾನ್ರ? ಹೌದು. ಅಲ್ಲಿ ನಿಲ್ಲಿ, ಯಾರ ದೃಷ್ಟಿ ಬಿದ್ದಿದ್ಯೇನೋ, ಒಂದ್ ನಿಮಿಷ ಬಂದ್ಬಿಡ್ತೀನಿ. ಅಯ್ಯೋ ನಿನ್ನ. ಏನ್ ಯಜಮಾನ್ರು, ಹೇಗಿತ್ತು ಪ್ರಯಾಣ? ಎಲ್ಲ ಸುಖಕರವಾಗಿತ್ತಲ್ಲ? ತುಂಬಾ ಚೆನ್ನಾಗಿತ್ತು ರಂಗಣ್ಣ. ಹೋಗಿ ಲಗೇಜ್ ತಗೊಂಡ್ಬನ್ನಿ. ಏ ಮೂರ್ತಿ, ಒಂದ್ ನಿಮಿಷ ಇದೆ. ಏನದು? ಅದೇ ಈಗ ತಾನೆ ಇಲ್ಲಿತ್ತು. ಎಲ್ಲೋಯ್ತು? ಏನ್ ಹುಡುಕ್ತಾ ಇದೀಯೋ? ಅದೇ ಮಗು ಹುಡುಕ್ತಾ ಇದ್ದೀನಿ. ನಿಮ್ ಮಗು ಹುಡುಕ್ತಾ ಇದ್ದೀನಿ. ಮಗು? ಯಾವ ಮಗುನು? ತಿಂಗಳಾಂಗಟ್ಲೆ ಹನಿಮೂನ್ ಮಾಡ್ಕೊಂಡ್ ಬಂದಿದ್ರ, ಒಂದ್ ಮಗು ಮಾಡ್ಕೊಂಡ್ ಬಂದಿರ. ಮೂರ್ತಿ, ನಿನಗೆ ಮಗು ಅಂದ್ರೆ ತುಂಬಾ ಇಷ್ಟ ಅಲ್ಲ? ಹೌದು. ಒಂದ್ ಕೆಲಸ ಮಾಡ್ತೀಯಾ, ಬೇಗ ಮದುವೆ ಮಾಡ್ಕೊಂಡು ಒಂದ್ ಮಗು ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಅದ್ರ ಮಜಾ ಏನು ಅಂತ. ಬೇಡಪ್ಪ, ಈ ತರ ಮದುವೆ ಮಜಾನೇ ಬೇಡ ನಮ್ಗೆ. ಯಾಕೆ ಅಲ್ವೋ? ಮದುವೆ ಮಾಡಕ್ ಮುಂಚೆ ನನ್ನ ಒಂದ್ ನಿಮಿಷನೂ ಬಿಟ್ಟು ಹೋಗ್ತಿರ್ಲಿಲ್ಲ. ಈ ಕೊಲ್ಲೂರಿಂದ ಸೀತಾದೇವಿ ಬಂದ್ಬಿಟ್ಟಿದ್ದಾರೆ, ನನ್ನನ್ನು ಮರ್ತಾ ಬಿಟ್ಟಿದ್ಯಲ್ಲೋ. ತಾಯಿ ಸೀತಾದೇವಿ ಅವರೇ, ನಮ್ಮನ್ ಏನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಹಳ್ಳಿಯವರು ಪಾಪ ಮುಗ್ದೆ ಅಂತ ಇಷ್ಟು ಕಿಲಾಡಿ ಹೆಣ್ಣು ಅಂತ ಗೊತ್ತಿರ್ಲಿಲ್ಲ. ಅಷ್ಟ ಪುತ್ರ ಅಲ್ಲಲ್ಲ, 28 ಪುತ್ರ. ಸೌಭಾಗ್ಯೋದಿ ಭವ. ಮೂರ್ತಿ, ಫ್ಯಾಕ್ಟ್ರಿ ವ್ಯವಹಾರ ಎಲ್ಲ ಹೇಗಿದೆ? ಸದ್ಯಕ್ಕೆ ಫ್ಯಾಕ್ಟ್ರಿ ಒಂದಿದೆ ಅಂತ ನ್ಯಾಪ್ದಲ್ಲಿದೆ ಅಲ್ಲ. ನೋಡೋ, ಸ್ವಲ್ಪ ಕೆಲಸ ಇದೆ. ಈಗ್ಲೇ ಅರ್ಜೆಂಟ್ ಆಗಿ ಒಂದ್ 5 ನಿಮಿಷ ಹೋಗಿ ಬರೋಣ. ಈಗ್ಲಾ? ನನ್ನ ಕೈಯಿಂದ ಆಗಲ್ಲಪ್ಪ. ಯಾಕೆ? ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀನಿ. ಏನ್ರಿ, ನನ್ನ ಸ್ನೇಹಿತನಿಗೆ ತುಂಬಾ ಕಷ್ಟ ಕೊಡ್ತಾ ಇದ್ದೀರಾ? ನಾನಲ್ಲಪ್ಪ. ಮತ್ತೆ ಆಗ ಸುಸ್ತಾಗಿರ್ಬಹುದು, ಹಗಲು ರಾತ್ರಿ ಕಷ್ಟ ಪಡ್ತಾ ಇದೆಯಲ್ಲ ಪಾಪ. ಅದ್ ರಾಮು, ಈ ಕಷ್ಟದಲ್ಲೂ ನಾಳೆ ದಸರಾ ಹಬ್ಬ ಒಂದಿದೆ ಅಂತ ನ್ಯಾಪ್ದಲ್ಲಿರ್ಲಿ. ನಾಳೆನಾ? ನೋಡ, ಕಾರ್ಮಿಕರೆಲ್ಲ ನಿನ್ ಕೈಯಿಂದಲೇ ಬೋನಸ್ ತಗೋಬೇಕು ಅಂತ ಕಾಯ್ತಾ ಇದ್ದಾರೆ. ಬೋನಸ್? ಸಿಕ್ಕಾಪಟ್ಟೆ ಲಾಭ ಬಂದಿದೆ ಕಣೋ. ಹೌದಾ? ಯಾಕೆ ಕೇಳೋ? ಸೀತಾ ಅಂತ ಒಂದ್ ಲಕ್ಷ್ಮಿ ನಮ್ ಮನೆಗ್ ಬಂದಿದ್ದಾಳಲ್ಲ, ಅದಕ್ಕೆ. ಮುಂದೆ ಬರೋದಕ್ಕೆ ಈ ನಮ್ಮ ಮೂರ್ತಿ ಹಾಗೂ ನಿಮ್ಮೆಲ್ಲರ ಪ್ರಾಮಾಣಿಕ ದುಡಿಮೆಯ ಕಾರಣ. ನಾನು ನಿಮ್ಮೆಲ್ಲರಿಗೂ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಇನ್ನು ಮುಂದೆ ಕೂಡ ನಿಮ್ಮೆಲ್ಲರ ಸಹಕಾರ ಹೀಗಿರಲನ್ನು ಕೇಳಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಈ ವರ್ಷದ ಬೋನಸ್ ಕೊಡಲು ನಾನು ಸಂತೋಷ ಪಡ್ತಾ ಇದ್ದೀನಿ. ಕಾರ್ಮಿಕ ಬಂಧುಗಳೇ, ದುಡ್ಡಿಗಿಂತ ಇಂಥ ದಣಿಗಳು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ. ಲಾಭ ಹೆಚ್ಚಿಗೆ ಬಂದ್ರು ಅದನ್ನ ಅವ್ರ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ಳದೆ ನಮ್ಮೆಲ್ರಿಗೂ ಅನಿಸ್ತಿರೋದು ಬೇರೆ ಫ್ಯಾಕ್ಟ್ರಿ ಮಾಲೀಕರಿಗೆ ಆದರ್ಶವಾಗಲಿ. ತಾಯಿ ಭುವನೇಶ್ವರಿ ಇವರ 100 ವರ್ಷ ಚೆನ್ನಾಗಿಟ್ಟಿರ್ಲಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಈ ಹೂನಾರಗಳನ್ನ ಹಾಕ್ತಾ ಇದ್ದೀವಿ.